ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಒನ್ಸ್ ಅಗೇನ್ ಎಸ್ಸಿ ಎಸ್ಟಿ ಸಮಾಜಕ್ಕೆ ದುಃಖ ಮಾಡಿದ್ದೆ ಬೊಮ್ಮಾಯಿ ಅಂತ ಓಲೆಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಸವರಾಜ್ ಬೊಮ್ಮಾಯಿ ವಿರುದ್ಧ ನೆಹರು ಓಲೆಕಾರರು ಗರಂ ಆಗಿದ್ದಾರೆ. ಹಿಂದುಳಿದ ವರ್ಗಗಳು ಎಸ್ಸಿ ಎಸ್ಟಿ ಸಮಾಜಕ್ಕೆ ಅನುಕೂಲ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೊಮ್ಮಾಯಿ ದೋಖಾಗಳಿಂದ ನೊಂದು ನಾನೀಗ ಕಾಂಗ್ರೆಸ್ ಸೇರಿದ್ದೇನೆ ಅಂತ ನೆಹರು ಓಲೆಕಾರರು ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲೆಗೆ ಬಸವರಾಜ್ ಬೊಮ್ಮಾಯಿಯವರ ಕೊಡುಗೆ ಏನು, ಏನ್ ಅಭಿವೃದ್ಧಿ ಮಾಡಿದ್ರು ಹಾವೇರಿ ಜಿಲ್ಲೆಯನ್ನ, ಉಳಿದ ಸಿಎಂಗಳೆಲ್ಲ ಅವರವರ ಕ್ಷೇತ್ರವನ್ನ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಿದೀವಿ. ಆದ್ರೆ ಬೊಮ್ಮಾಯಿಯವರ ಕೊಡುಗೆ ಏನು, ಒಂದು ರಸ್ತೆ ಕೊಟ್ಟಿಲ್ಲ, ಕುಡಿಯೋಕ್ ನೀರಿಲ್ಲ, ಈ ರೀತಿಯಾದಂತ ಸಮಸ್ಯೆಗಳ ತಂದೊಡ್ಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅಂತ ನೆಹರು ಓಲೇಕರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮ ಹಾವೇರಿ ಜಿಲ್ಲೆಗೆ ಏನು ಕೊಡುಗೆ? ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಮುಖಂಡರು, ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ್ರು, ಅವರೆಲ್ಲ ಜಿಲ್ಲೆಯನ್ನ, ಆಜುಬಾಜು ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸಿದ್ರು, ಒಳ್ಳೆ ಉತ್ತಮ ರಸ್ತೆಗಳನ್ನ ಮಾಡಿಕೊಂಡ್ರು, ಬೇರೆ ಬೇರೆ ಯೋಜನೆಗಳನ್ನ ತೆಗೆದುಕೊಂಡು ಹಾಕಿದ್ರು, ತಗೊಂಡು ಬಂದು ಅಲ್ಲಿ ಹಾಕಿದ್ದಾರೆ. ಇವತ್ತು ಹಾವೇರಿ ಜಿಲ್ಲೆಗೆ ಬಂದ್ವಿ ಅಂತ ಹೇಳಿದ್ರೆ ನಮಗನಿಸ ಒಂದು ಕ್ವಾಲಿಟಿ ಇದು ಇದ್ದಂತ ರಸ್ತೆಗಳಿಲ್ಲ, ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಅನೇಕ ಯೋಜನೆಗಳನ್ನ ಅವರು ಮುಖ್ಯಮಂತ್ರಿ ಇದ್ದಾಗ ತೆಗೆದುಕೊಂಡು ಹೋಗಿ ಕೊಟ್ಟರು, ಸಹಿತಕ ಅವುಗಳಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಮಾಡಲಿಲ್ಲ. ಹಾಗಾಗಿ ಇವತ್ತಿನ ದಿವಸ ಯಾವುದೇ ಕೆಲಸಗಳು ಆಗಲಿಲ್ಲ. ಅದಕ್ಕೆ ಆ ಕಾರಣದಿಂದ ಬೇಸತ್ತು ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ. ಇನ್ನು ಕರ್ನಾಟಕದ ಮುಖ್ಯ ಅದರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ಸುರೇಶ್ ನಾಯ್ಕ. ಸುರೇಶ್, ಈಗ ನೆಹರು ಓಲೇಕರ್ ಅವರು ಆರೋಪವನ್ನ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರ ಮೇಲೆ. ಏನು ಅವ್ರ ಕೊಡುಗೆ ಹಾವೇರಿಗೆ ಅಂತ? ಹಾಗಿದ್ರೆ ಬೊಮ್ಮಾಯಿಯವರು ಏನು ಕೊಡುಗೆ ಕೊಟ್ಟಿಲ್ವಾ, ಯಾವ್ದೇ ರೀತಿಯಾದಂತ ಅಭಿವೃದ್ಧಿಯನ್ನ ಅವ್ರು ಮಾಡಿಲ್ವಾ, ಏನು ದಿವೆ ಅಂತಂದ್ರೆ, ಬಿಜೆಪಿಯ ಮಾಜಿ ಶಾಸಕ ನೆಹರು ಓಲೇಕರ್ ನಿನ್ನೆ ಅಷ್ಟೇ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ನೆಹರು ಓಲೇಕರ್ ಬಸವರಾಜ್ ಬೊಮ್ಮಾಯಿ ಅವರ ವಿರುದ್ಧ ನೇರವಾಗಿ ತೀವ್ರ ವಾಗ್ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಸಾಕಷ್ಟು ತಟಸ್ಥವಾಗಿದ್ದಂತಹ ಓಲೇಕರ್ ಇದೀಗ ಅಂತಂದ್ರೆ ಕಾಂಗ್ರೆಸ್ ಸೇರಿದ ಬಳಿಕ ಮತ್ತೆ ಬಸವರಾಜ್ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇರುವಂತದ್ದು. ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿಲ್ಲ. ಅವರ ಕೊಡುಗೆ ಜಿಲ್ಲೆಗೆ ಏನು ಅನ್ನೋದನ್ನು ಬಸವರಾಜ್ ಬೊಮ್ಮಾಯಿ ಅವರು ಹೇಳಬೇಕಾಗುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವು ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಇರ್ಬೋದು, ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನ ಕೇಳಿದ್ವಿ. ಆದ್ರೆ ಯಾವುದೇ ಅನುದಾನವನ್ನ ಬಸವರಾಜ್ ಬೊಮ್ಮಾಯಿ ಅವರು ಕೊಟ್ಟಿಲ್ಲ. ಸ್ವಜನ ಪಕ್ಷಪಾತ ಹಾಗೂ ದುರಾಡಳಿತದಿಂದಾಗಿ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ. ಬೇರೆ ಬೇರೆ ಮುಖ್ಯ ಬೇರೆ ಬೇರೆ ಭಾಗದ ಮುಖ್ಯಮಂತ್ರಿ ಶಾಸಕರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ, ಅವರ ಜಿಲ್ಲೆಗಳು ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಆದ್ರೆ ಬಸವರಾಜ್ ಬೊಮ್ಮಾಯಿ ಅವರು ಹಾವೇರಿ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿ ಜಿಲ್ಲೆಗೆ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಹೇಳಿಕೊಳ್ಳುವಂತ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಎನ್ನುವಂಥದ್ದು ಆಕ್ರೋಶ ಅವರದು. ಜೊತೆಗೆ ಎಸ್ ಸಿ ಎಸ್ ಟಿ ಸಮಾಜಕ್ಕೂ ಕೂಡ ಬಸವರಾಜ್ ಬೊಮ್ಮಾಯಿ ಅವರು ಸಾಕಷ್ಟು ಅನ್ಯಾಯವನ್ನ ಮಾಡಿದ್ದಾರೆ ಅಂತ ಈಗ ಗೊತ್ತೆ ಅಂತಂದ್ರೆ ಹಾವೇರಿಯಲ್ಲಿ ನೆಹರು ಓಲೇಕರದ್ದು ವಾಗ್ದಾಳಿ ಮಾಡಿರುವಂತದ್ದು. ದಿವ್ಯ, ಓಕೆ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಸುರೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.